ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರ ಬಂದಂತಹ ಸಿರಿಯೋರಿದ್ದಾರೆ ಒಂದು ವಾರ ಆದ್ಮೇಲೆ ನಮಗ್ ಸಿಕ್ಕಿದ್ದಾರೆ ಬನ್ನಿ ಅವ್ರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ ಹಲೋ ಮ್ಯಾಮ್ ಹಲೋ ನಮಸ್ತೆ ಹೇಗಿದ್ದೀರಾ ಮ್ಯಾಮ್ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಜರ್ನಿ ಅಪ್ಸ್ ಅಂಡ್ ಡೌನ್ಸ್ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಜರ್ನಿ ಅದು ನಾನು ಎಂಜಾಯ್ ಮಾಡಿದ್ದೀನಿ ಓಕೆ ಕ್ವೆಶನ್ಸ್ ಶುರು ಮಾಡೋಕ್ಕೂ ಮುಂಚೆ ನಾನೊಂದು ಕಾಂಪ್ಲಿಮೆಂಟ್ ಕೊಟ್ಬಿಡ್ತೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಮ್ಯಾಮ್ ಮತ್ತೆ ಬಿಗ್ ಬಾಸ್ನ ಯಾವ ಒಪ್ಕೊಂಡಿದ್ದು ಅಂತ ಸಿರಿಯೋರು ಯಾಕಂದರೆ ಅಷ್ಟು ಸೀರಿಯಲ್ಸ್ ಮಾಡಿ ಅಂದರೆ ನಾನು ಮೋಸ್ಟ್ಲಿ ಇದನ್ನು ಹೇಳಿದ್ರೆ ನಿಮ್ಗೆ ಅನಿಸ್ಬೋದು ಏನು ನನ್ನ ತುಂಬ ಏಜ್ ಆದವ್ರ ಥರ ಅನ್ಕೊಂಡಿದ್ದಾರೆ ಇವರು ಅಂತ ನಾವು ಕೂಡ ನಿಮ್ಮ ಸೀರಿಯಲ್ಸ್ ಎಲ್ಲ ನೋಡಿದ್ದೀವಿ ಬಟ್ ಬಿಗ್ ಬಾಸ್ ಯಾಕೆ ಅಂತ ಸಿ ಇನಿಷಿಯಲಿ ಇದಕ್ಕೂ ಮುಂಚೆ ಸೀಸನಲ್ಲೂ ಒಂದು ಸಲ ಬಂದಾಗ ಪ್ರಾಬ್ಲಿ ಬಿಗ್ ಬಾಸ್ ನನಗಲ್ಲ ಅಂತ ಅನಿಸ್ತಿತ್ತು ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಇದ್ದಿದ್ರಿಂದ ಸ್ಕೆಡ್ಯೂಲ್ಸ್ ಆಗ್ತಿರ್ಲಿಲ್ಲ ನನಗೆ ಬೇಡ ಅಂತ ಸುಮ್ಮನೆ ಅದೆ ಬಟ್ ಈ ಸಲ ನಾನೊಂದು ಸೀರಿಯಲ್ ಪ್ರಾಜೆಕ್ಟ್ ಮುಗಿಸ್ಕೊಂಡು ಬಂದೆ ಒನ್ ಮಂತ್ ಗ್ಯಾಪ್ ಇತ್ತು ನನಗೆ ನಾನೇ ಬ್ರೇಕ್ ತಗೊಂಡೆ ಒನ್ ಮಂತ್ ಬ್ರೇಕ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದು ಅಷ್ಟರಲ್ಲಿ ಮತ್ತೆ ಕಾಲ್ ಬಂದಾಗ ಅವರು ಆಕ್ಚುಲಿ ಕನ್ವಿನ್ಸ್ ಮಾಡಿದ್ರು ಲೈಕ್ ಈ ತರ ಇರುತ್ತೆ ಹೀಗೆ ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಜಗಳ ಜಗಳ ಅಂತಾನೆ ಅನ್ಸ್ಬಿಟ್ ಅಲ್ವಾ ಬರೀ ಜಗಳ ಕಿತ್ತಾಡ್ತಿರ್ತಾರಪ್ಪ ಅಲ್ಲಿ ನೆಮ್ಮದಿರಲ್ಲ ಅದಿರಲ್ಲ ಅಂತ ಬಟ್ ನನ್ನ ಸೀಸನ್ ಅದರದು ನೆಕ್ಸ್ಟ್ ಲೆವೆಲ್ ಇಲ್ಲುಲಿ ಹೌದು ಹಿಂದಿನ ಸೀಸನ್ಗಳಿಗಿಂತ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಜಾಸ್ತಿ ಲೆವೆಲ್ ಅಲ್ಲಿ ಬಟ್ ನನ್ನಂತ ಕ್ಯಾರೆಕ್ಟರ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಆಗತ್ತೆ ಅನ್ನೋದು ಅವರು ಒಂದು ಕಾನ್ಸೆಪ್ಟ್ ಆಗಿತ್ತು ಆ್ಯಂಡ್ ನನಗನ್ಸ್ತು ಸಿ ಎಷ್ಟೆಷ್ಟೋ ಚಾಲೆಂಜ್ ಲೈಫಲ್ಲಿ ತೊಗೊಂಡಿರ್ತೀವಿ ನಾವು ವೈ ನಾಟ್ ಬಿಗ್ ಬಾಸ್ ಯಾಕೆ ಟ್ರೈ ಮಾಡೋಕ್ಕಾಗಲ್ಲ ಎಷ್ಟು ದಿನ ಇರೋಕ್ಕಾಗುತ್ತೋ ಅಷ್ಟು ದಿನ ಇರಬಹುದು ಆ್ಯಂಡ್ ಜನಕ್ಕೆ ಎಷ್ಟು ದಿನ ನಾನು ಇಷ್ಟ ಆಗ್ತೀನೋ ಅಷ್ಟು ದಿನ ಅವ್ರು ನನ್ನನ್ನು ಉಳಿಸ್ಕೋತಾರೆ ಅನ್ನೋದು ತಲೆಗೆ ಬಂದ ಮೇಲೆ ಐ ಥಾಟ್ ಆ್ಯಂಡ್ ನನ್ನ ನೀಜ್ ನಮ್ಮ ಅಕ್ಕನ ಮಗಳು ತುಂಬ ಆಸೆ ಇತ್ತು ಅವಳಗ್ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಸರಿ ಎಲ್ಲ ಕೂಡಿ ಬಂತು ಟೈಮ್ ಈ ಸೀಸನ್ಗೆ ನನಗೆ ಆ್ಯಂಡ್ ಟೆಂತ್ ಬಿಬಿ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಬಂದು ಕೈಂಡ್ ಆಫ್ ಹ್ಯಾಪಿ ಬಿಗ್ ಬಾಸ್ ಅಂತೆಲ್ಲ ಇತ್ತು ಆ್ಯಂಡ್ ಸ್ಪೆಷಲ್ ಆಗಿತ್ತು ಸರಿ ನಾನು ಹೆಂಟ್ರಿ ತೊಗೊಳ್ಳೋಣ ಅಂತ ಹೇಳಿ ಆ್ಯಕ್ಸೆಪ್ಟ್ ಮಾಡಿಕೊಂಡೆ ಬಟ್ ನನಗೇನು ರಿಗ್ರೆಟ್ಸ್ ಇಲ್ಲ